ಖಾತೆ ಹಂಚಿಕೆ ವಿರುದ್ಧ ಆನಂದ್ ಸಿಂಗ್ ಮತ್ತೆ ಆಕ್ರೋಶ ಹೊರಹಾಕಿದ್ದಾರೆ. ನಾನು ಹಠವಾದಿ ಅಂದುಕೊಂಡಿದ್ದನ್ನ ಮಾಡೋವರೆಗೂ ಬಿಡಲ್ಲ. ವಿಜಯನಗರದಲ್ಲಿ ಗುಡುಗಿದ ಸಚಿವ ಆನಂದ್ ಸಿಂಗ್ ದೊಡ್ಡ ಖಾತೆ ಕೊಡದಿರಲು ಕಾರಣ ಏನೆಂದು ಹೇಳಿ. ಮತ್ತೆ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಆನಂದ್ ಸಿಂಗ್. ಭ್ರಷ್ಟಾಚಾರ ಮಾಡಿದ್ನ, ಕಳಂಕಿತನ, ಅಸಮರ್ಥನ, ಯಾವ ಕಾರಣಕ್ಕೆ ಈ ಖಾತೆ ನನಗೆ ಕೊಟ್ಟಿದ್ದಾರೆ? ಸರ್ಕಾರ ರಚನೆಯಾಗಲು ನನ್ನದೇನು ಪಾತ್ರ ಇಲ್ವಾ? ಸಿಎಂ ಭೇಟಿ ಬಳಿಕ ಒಳ್ಳೆ ಖಾತೆ ಕೊಡುವ ನಿರೀಕ್ಷೆ ಇದೆ. ನಾವು 17 ಜನ ಯಾರು ತ್ಯಾಗ ಮಾಡಿ ಬಂದಿದ್ದಾರೋ, ತಮ್ಮ ರಾಜಕೀಯ ಭವಿಷ್ಯ ಮುಡುಪಿಟ್ಟು ಬಂದಿದ್ದಾರೋ, ಅವರು ಮನವಿ ಮಾಡಿಕೊಂಡು ಬೇಡುವಂತ ಅವರ ಧರ್ಮ ಅದು. ಕೊಡೋದು ಬಿಡೋದು ಹಿರಿಯ ನಾಯಕರು ಅರ್ಥ ಮಾಡಿಕೊಂಡು ಅವರಿಗೆ ಕೊಡಬೇಕಾಗಿರೋದನ್ನ ಅವ್ರ ಧರ್ಮ, ಆ ಧರ್ಮವನ್ನ ಪಾಲಿಸ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ಹೇಳ್ತೀನಿ. ನಾನು ಹೇಳ್ತಾ ಇದ್ದೀನಲ್ಲ ಮುಂದೆ ಏನ್ ನಿರ್ಧಾರ ಅಂಥೇಳಿ, ನನಗೆ ಬಹಳ ಆತ್ಮೀಯರು ಅವ್ರು ಇರೋದು. ಹಾಗಾಗಿ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ ಅವರಿಗೆ, ಸರ್ ದಯವಿಟ್ಟು ನನ್ನ ಇಲ್ಲ ನನ್ನ ನನ್ನ ಸಾಮರ್ಥ್ಯನ ಹೇಳ್ರಿ, ಇಲ್ಲ ನಿನಗೆ ಅದು ಕೊಡೋದ್ರಿಂದ ನೀನು ಸಾಮರ್ಥ್ಯವಾಗಿ ನೀನು ಕೆಲಸ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ನನ್ನ ನಾನೇ ಸರಿಪಡಿಸ್ಕೊಳ್ತೀನಲ್ಲ. ನನ್ನಲ್ಲಿ ಏನ್ ಕಡಿಮೆ ಇದೆ? ನನಗೇನು ಸಾಮರ್ಥ್ಯ ಇಲ್ಲ? ನಾನು ಈ ಪಕ್ಷಕ್ಕೆ ಏನು ಕೆಲಸ ಮಾಡಿಲ್ವಾ? ಈ ಇವತ್ತಿನ ದಿವಸ ಸರ್ಕಾರ ಬಂದಿದೆ ಅಂದ್ರೆ ನನ್ನ ಕೊಡುಗೆ ಏನು ಇಲ್ವಾ? ಹೇಳ್ಬಿಡ್ಲಿ, ಇಲ್ಲಪ್ಪ ನಿನ್ ಕೊಡುಗೆ ಏನು ಇಲ್ಲ. ನೀನ್ ಪ್ಲೀಸ್ ನಾವು ಕೊಡೋದನ್ನ ನೀನು ತಗೊಂಡು ಇರೋಂಗಿದ್ರೆ ಇರು, ಇಲ್ಲಾಂದ್ರೆ ಹೋಗು ಅಂದ್ರೇನು ಅವ್ರು ಏನ್ ಹೇಳ್ತಾರೋ ಅದನ್ನ ಪಾಲನೆ ಮಾಡಂತ ಕೆಲಸ ನಾನು. ನೋಡಿ ಈಗ ನೋಡಿ ಬೇಜಾರ್ ನೋಡಿ, ನಾವು ನಮ್ಮ ಪಕ್ಷದಲ್ಲಿ ಕೆಲವು ಸಿದ್ಧಾಂತಗಳು ಪಾಲನೆ ಮಾಡಬೇಕು ಅಂತ ಯಾರು ಪಾಲನೆ ಮಾಡ್ತಾರೋ ಯಾರು ಪಾಲನೆ ಮಾಡಲ್ಲೋ ಗೊತ್ತಿಲ್ಲ. ಪಕ್ಷದ ವಿಚಾರಗಳು ಮಾಧ್ಯಮದ ಮುಖಾಂತರ ಮಾತಾಡಬಾರದು ಅನ್ನೋದು ವಿಚಾರಗಳು ಹೇಳಿದ್ದಾರೆ. ಇವತ್ತು ಈ ವಿಚಾರ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಅಟ್ ಲೀಸ್ಟ್ ನಾನು ಮಾತಾಡೋದನ್ನ ನಮ್ಮ ಮುಖ್ಯಮಂತ್ರಿಗಳು ನೋಡ್ಲಿ, ನೋಡ್ಬಿಟ್ಟು ನನ್ನ ನೋವನ್ನು ಅವರು ಅರ್ಥ ಮಾಡಿಕೊಂಡು ಏನಾದರೂ ನಾನು ಹೋಗೋದ್ರ ಒಳಗಡೆ ಆಲೋಚನೆ ಬದಲಾಯಿಸ್ಕೊಂಡು ಆಯ್ತಪ್ಪ ನೀನು ಕೇಳಿರುವಂತ ಖಾತೆ ತಗೋ ಅಂತ ಹೇಳ್ತಾರೋ ಅನ್ನೋ ವಿಚಾರಕ್ಕಾಗಿ ನಾನು ಮಾಧ್ಯಮವನ್ನು ಉಪಯೋಗ ಮಾಡಿಕೊಂಡು ನಾನು ಸೇತುವೆಯನ್ನ ಮಾಡ್ಕೊಂಡಿದ್ದೀನಿ. ಈಗ ನಿಮ್ಮ ಮುಖಾಂತರ ನನ್ನ ವಿಚಾರಗಳನ್ನ ಮುಖ್ಯಮಂತ್ರಿಗಳಿಗೆ ತಲುಪಿಸುವಂತ ರೀತಿಯಲ್ಲಿ ನಾನು ಇದು ಮಾಡ್ತಾ ಇದ್ದೀನಿ. ಕರೆಗಳು ಬಂದವು, ಆದ್ರೆ ನಾನು ನಾನು ಖಂಡ ನೋಡ್ರಿ, ನಾನು ನಿಜವಾಗ್ಲೂ ಹೇಳ್ತೀನಿ. ಯಾಕಂದ್ರೆ ನಾನು ಈಗ ಸಭೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.